ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬ್ಯಾಕುಡ ಗ್ರಾಮದ ಹೆಮ್ಮೆಯ ಸುಪುತ್ರರಾದ ಯೋಧ ಸದಾಶಿವ ಮಾರುತಿ ಗಾಡಿವಡ್ಡರವರು ಹದಿನೇಳು ವರ್ಷ ಭಾರತೀಯ ಸೈನಿಕನಾಗಿ ಸೇವೆ ಸಲ್ಲಿಸಿ ಒಂದು ವರ್ಷ ಬ್ಯಾಕುಡದಲ್ಲಿದ್ದು ದೇಶಕ್ಕಾಗಿ ಹೆಚ್ಚಿನ ಸೇವೆಗಾಗಿ ಕಳೆದ ಒಂದೂವರೆ ವರ್ಷದಿಂದ ಡಿಎಸ್ಇನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ರಜೆಯ ನಿಮಿತ್ತವಾಗಿ ತಮ್ಮ ಸ್ವಗ್ರಾಮ ಬ್ಯಾಕುಡಕ್ಕೆ ಬರುತ್ತಿರುವಾಗ ಅಸ್ಸಾಮದಲ್ಲಿ ಆಕಸ್ಮಿಕ ವಾಹನ ಅಪಘಾತದಿಂದ ಸಾವನ್ನಪ್ಪಿದ್ದು ರವಿವಾರ ಸಂಜೆ ಪಾರ್ಥಿವ ಶರೀರ ಸ್ವಗ್ರಾಮಕ್ಕೆ ಆಗಮಿಸಿತು ಯೋಧನ ತಂದೆಯು ಕೂಲಿ ಕೆಲಸಗಾರರಾಗಿದ್ದರು ಸದಾಶಿವನ ಅಂತಿಮ ಸಂಸ್ಕಾರವನ್ನು ಬ್ಯಾಕುಡ ಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಮಾಡಲಾಯಿತು ಸೈನಿಕನ ಅಂತ್ಯಕ್ರಿಯೆ ವೇಳೆ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿತು ಈ ವೇಳೆ ಹಲವಾರು ಸೈನಿಕರು ಯೋಧರು ಕುಟುಂಬಸ್ಥರು

ಶಿವಮೊಗ್ಗದಲ್ಲಿ ಮಹಾಮಾರಿ ಕೊರೋನಾ ಹೆಚ್ಚಾದ ಕಾರಣ ಹೆಚ್ಚುವರಿ ಚಿಕಿತ್ಸೆ ಪಡೆಯಲು ಗಾಜನೂರಿನ ಮುರಾರ್ಜಿ ವಸತಿ ಶಾಲೆಯಲ್ಲಿ ಇನ್ನೂರ ಐವತ್ತು ಬೆಡ್ ವ್ಯವಸ್ಥೆ ಕಲ್ಪಿಸಲಾಗಿದೆ ವೈದ್ಯಕೀಯ ಸೌಲಭ್ಯ ನೀಡಲಾಗಿದೆ ಭಾನುವಾರದಂದು ಜಿಲ್ಲಾಧಿಕಾರಿ ಕೆಬಿ ಶಿವಕುಮಾರ್ ಕೋವಿಡ್ ಕೇರ್ ಸೆಂಟರ್ಗೆ ಭೇಟಿ ನೀಡಿ ಪರಿಶೀಲಿಸಿ ಕೋವಿಡ್ ಕೇರ್ ಸೆಂಟರ್ ಕಾರ್ಯಾರಂಭ ಮಾಡಿದರು ಹೌದು ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿವಿಯ ಏಳು ಜನರಿಗೆ ಕರೋನಾ ಸೋಂಕು ತಗುಲಿದೆ ರಾಜ್ಯದ ಪ್ರಥಮ ಮಹಿಳಾ ವಿವಿಗೆ ಕರೋನಾಘಾತವಾಗಿದೆ ಇತ್ತೀಚೆಗೆ ನಾನಾ ಕಾಯಿಲೆಗಳಿಂದ ಬಳಲುತ್ತಿದ್ದ ಕರೋನಾ ಸೋಂಕಿತ ವ್ಯಕ್ತಿ ಸಾವಿಗೀಡಾಗಿದ್ದಾರೆ ಅಕ್ಕ ಮಹಾದೇವಿ ಮಹಿಳಾ ವಿವಿಯಲ್ಲಿ ಕೆಲಸ ಮಾಡುತ್ತಿದ್ದ ಪಿ ಒನ್ ಫೋರ್ ಫೋರ್ ನೈನ್ ಸೆವೆನ್ ಪ್ರಾಥಮಿಕ ಸಂಪರ್ಕದಿಂದ ಏಳು ಜನರಿಗೆ ಕರೋನಾ ಸೋಂಕು ತಗುಲಿದೆ ಏಳು ಜನ ರೋಗಿಗಳಿಗೆ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆ ಮುಂದುವರಿಸಿ ವಿಜಯಪುರ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ ಬಬಲೇಶ್ವರ ತಾಲೂಕಿನ ಶಿರಬೂರು ಗ್ರಾಮದ ಕೃಷ್ಣಾ ನದಿ ತೀರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ ದೇವರಗೆಣ್ಣೂರು ಶಿರಬೂರು ಬಬಲಾದಿ ಗುಣದಾಳ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಆತಂಕ ಶುರುವಾಗಿದೆ ಚಿರತೆಯ ಓಡಾಟದಿಂದ ಜನರು ಬೆಚ್ಚಿಬಿದ್ದಿದ್ದಾರೆ ಕೆಲ ದಿನಗಳ ಹಿಂದೆಯಷ್ಟೇ ದನ ಜಾನುವಾರುಗಳ ಬೇಟೆಯಾಡಿ ಚಿರತೆ ಹಾವಳಿ ಇಟ್ಟಿತ್ತು ಕೊನೆಗೆ ಅರಣ್ಯಾಧಿಕಾರಿಗಳು ಚಿರತೆಯನ್ನು ಸೆರೆ ಹಿಡಿದಿದ್ದರು ಆದರೆ ಇದರ ಬೆನ್ನಲ್ಲೇ ಮತ್ತೊಂದು ಚಿರತೆ ಪ್ರತ್ಯಕ್ಷವಾಗಿದೆ ಗ್ರಾಮಗಳ ಜನರು ಚಿರತೆಯನ್ನು ಕಂಡು ಗಾಬರಿಯಾಗಿ ಚಿರತೆಯನ್ನು ಸೆರೆ ಹಿಡಿಯುವಂತೆ ಆಗ್ರಹಿಸುತ್ತಿದ್ದಾರೆ ಕುಷ್ಟಗಿ ಪಟ್ಟಣದ ವಿನ್ನರ್ ವೆಲ್ ಕ್ಲಬ್ ತಾಲೂಕು ಮಹಿಳಾ ಘಟಕ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಮೇಘಾ ಸೈ ರವರು ಅನಾಥ ಮಗುವೊಂದನ್ನು ದತ್ತು ಪಡೆಯುವ ಮೂಲಕ ತಮ್ಮ ಅಧಿಕಾರವನ್ನು ಅಲಂಕರಿಸಿದ್ದಾರೆ ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ತಾಲೂಕು ವಿನ್ನರ್ ವೆಲ್ ಕ್ಲಬ್ ವತಿಯಿಂದ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಮಾತನಾಡಿದ ಅವರು ರಾಜ್ಯ ವಿನ್ನರ್ ವೆಲ್ ಕ್ಲಬ್ ನಿರ್ದೇಶನದಂತೆ ಪ್ರತಿ ವರ್ಷವೂ ಕೂಡ ವಿನ್ನರ್ ವೆಲ್ ಕ್ಲಬ್ ಅಧಿಕಾರದ ಅವಧಿ ಮುಕ್ತಾಯವಾಗುತ್ತದೆ ಆದ್ದರಿಂದ ಕಳೆದ ವರ್ಷ ಭಾರತಿ ಶೆಟ್ಟರ್ ಅವರು ಅಧ್ಯಕ್ಷೀಯ ಸ್ಥಾನವನ್ನು ಪಡೆದಿದ್ದರು ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ಅಧಿಕಾರದ ಅವಧಿ ನನಗೆ ಅವಕಾಶ ಸಿಕ್ಕಿದೆ ಆದ್ದರಿಂದ ಕುಸ್ತಗಿ ಘಟಕದ ವಿನ್ನರ್ ವೆಲ್ ಕ್ಲಬ್ ಬಡವರಿಗಾಗಿ ಸದಾ ಮುಂದೆ ಬರುತ್ತಿದ್ದು ಈಗ ನಾನು ಅನಾಥ ಮಗುವನ್ನು ದತ್ತು ಪಡೆದಿದ್ದೇನೆ ಕುಷ್ಟಗಿ ತಾಲೂಕಿನ ಯಾವುದೇ ಅನಾಥ ಮಕ್ಕಳು ಇರಲಿ ಎಷ್ಟು ಮಕ್ಕಳು ಇದ್ದರೂ ಸಹ ಆ ಮಕ್ಕಳ ಶಿಕ್ಷಣದ ಖರ್ಚು ವೆಚ್ಚವನ್ನು ನಾನು ಭರಿಸುತ್ತೇನೆ ಕುಷ್ಟಗಿ ವಿನ್ನರ್ವೆಲ್ ಕ್ಲಬ್ ಅನಾಥ ಮಕ್ಕಳ ಸರ್ವೋತ್ತಮ ಅಭಿವೃದ್ಧಿಗಾಗಿ ಸದಾ ಶ್ರಮಿಸುತ್ತದೆ ಎಂದು ಹೇಳಿದರು